सेंट्रल यूनिवर्सिटी कलबुर्गी में विवेकानंद जी का अवहेलन करके एक आदमी, आदर्श नाम से आदमी, वो पोस्ट किया था। एबीवीपी ने वो पोस्ट होने के बाद वो खंडन किया था और कुल सचिव जी को मनवी भी दिया था, रिक्वेस्ट लेटर भी दिया था उनको सस्पेंड करने के लिए। बाद में वो पूरा विचार को लेके कुल सचिव जी ने वो सस्पेंड भी किया है। बाद में उन्होंने जाके हमारे कार्यकर्ता कौन कौन प्रोटेस्ट का इनिशिएटिव लिया था उन लोगों के बारे में FIR डाला है। हम ये विषयों के लिए खंडन करते हैं एबीवीपी से। अभी हम रिक्वेस्ट कर रहे हैं SP सर के लिए और यूनिवर्सिटी लोगों के लिए, उनका वो सस्पेंशन वो कंटिन्यू करने का हम रिक्वेस्ट कर रहे हैं। और हमारा कार्यकर्ता है ना, उनके बारे में वो फॉल्स एलिगेशन लगा है, उनको छोड़ने के लिए हम पूछ रहे हैं। ಕಡೆ ಸ್ವಾಮಿ ವಿವೇಕಾನಂದರ ಫೋಟೋವನ್ನು ಡಸ್ಟ್ಬಿನ್ನಿಗೆ ಅಂಟಿಸಿ ಅದನ್ನು ಅವಹೇಳನಕಾರಿ ರೀತಿಯಾಗಿ, ನೋವಿಂಗ್ ಯುವರ್ ಪ್ಲೇಸ್ ಅನ್ನುವ ರೀತಿಯಾಗಿ ಅವಹೇಳನವನ್ನು ಮಾಡಿ ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡುವಂಥ ಕೆಲಸವನ್ನು ಆದರ್ಶ ಅನ್ನುವ ಹುಡುಗ ಮಾಡಿದ್ದ. ಅದನ್ನು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಜೊತೆಗೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಖಂಡನೆ ಮಾಡಿದರು, ಕುಲಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದರು. ಈ ಥರ ಒಂದು ಅವಹೇಳನ ಮಾಡಿರುವ ವಿದ್ಯಾರ್ಥಿ ವಿರುದ್ಧ ಕ್ರಮ ತಗೊಳ್ಬೇಕಂತ. ಅದೇ ರೀತಿ ಯೂನಿವರ್ಸಿಟಿ ಕ್ರಮ ತಗೊಂಡಿತ್ತು, ಆ ಕ್ರಮ ಕೂಡ ಸರಿಯಾಗಿತ್ತು, ವಿಚಾರಣೆಯನ್ನು ಮಾಡಿ ತಗೊಂಡಿದ್ರು. ಆ ನಂತರದಲ್ಲಿ ಅವರಿಗೆ ಬೆಂಬಲ ಕೊಟ್ಟು ಒಂದಷ್ಟು ಜನ ಕಿಡಿಗೇಡಿಗಳು, ಅವಿವೇಕಿಗಳು, ದೇಶದ್ರೋಹಿಗಳು ಅಂತಲೇ ಕರಿಬೋದು, ಅಂಥ ವ್ಯಕ್ತಿಗಳು ಅವನಿಗೆ ಬೆಂಬಲ ಕೊಟ್ಟು ಅವನ ಅಮಾನತನ್ನು ಪ್ರಶ್ನಿಸುವಂಥ ಕೆಲಸ ಮಾಡಿದಾಗ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆಯನ್ನು ಮಾಡಿ, ನಾವು ವಿಶ್ವವಿದ್ಯಾನಿಲಯ ತಗೊಂಡಿರುವ ನಿರ್ಧಾರದ ಪರವಾಗಿದ್ದೇವೆ, ನಮ್ಮ ಬೆಂಬಲ ಇದೆ, ಯಾಕಂದರೆ ಅವರು ಸರಿಯಾದ ನಿರ್ಧಾರವನ್ನು ತಗೊಂಡಿದ್ದಾರೆ, ಅವನ ಸಸ್ಪೆನ್ಷನನ್ನು ಕಂಟಿನ್ಯೂ ಮಾಡಬೇಕು, ಅಮಾನತು ಮುಂದುವರಿಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ತು ಒಂದು ಪ್ರತಿಭಟನೆ ನಡೆಸಿದ ನಂತರ 16ನೇ ತಾರೀಕು ಹೋಗಿ ಒಂದು ಸುಳ್ಳು ಪ್ರಕರಣವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಎಲ್ಲ ಘಟನೆ ನಡೆದ 5 ದಿನಗಳ ನಂತರ ನನಗೆ ಜೀವ ಬೆದರಿಕೆ ಕೊಟ್ಟಿದ್ದರು 11ನೇ ತಾರೀಕು ಅನ್ನುವ ಒಂದು ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಆ ವಿದ್ಯಾರ್ಥಿ ಮಾಡಿದ್ದಾನೆ. ಇದು ಸುಳ್ಳು ಒಂದು ಪ್ರಕರಣವನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿಯ ಒಂದು ಸಚಿವರೇನಿದ್ದಾರೆ, ಇವರು ಸುಳ್ಳು, ಅವರು ಕೂಡ ಒಂದು ರೀತಿಯ ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ವಿಶ್ವವಿದ್ಯಾನಿಲಯದ ಒಳಗಡೆ ಒಂದು RSSನ ಒಂದು ಕಚೇರಿ ತೆರಿತಾ ಇದ್ದಾರೆ, ಪಥಸಂಚಲನ ನಡೆದಿತ್ತು, ಈ ರೀತಿಯಾದ ಹೇಳಿಕೆ ಕೊಡ್ತಾರೆ. ಯಾವುದೇ ರೀತಿಯ ಆ ರೀತಿಯ ಘಟನೆಗಳು ವಿಶ್ವವಿದ್ಯಾನಿಲಯದ ಒಳಗಡೆ ನಡೆದಿಲ್ಲ. ವಿಶ್ವವಿದ್ಯಾನಿಲಯದ ಒಳಗಡೆ ನಡೀತಾ ಇರುವಂಥ ಕಾರ್ಯಕ್ರಮಗಳು ದೇಶದ ಬಗ್ಗೆ ಅಭಿಮಾನ ಹುಟ್ಟಿಸುವಂಥ ಕೆಲಸಗಳು, ರಾಷ್ಟ್ರಾಭಿಮಾನ ಇರುವಂತಹ ರಾಷ್ಟ್ರಭಕ್ತ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರಂಥ ವ್ಯಕ್ತಿಯನ್ನು ಆದರ್ಶವಾಗಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರ ಅವಹೇಳನ ಆದಾಗ ಖಂಡನೆ ಮಾಡುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನಾವು ಮಾಡ್ತೇವೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಈ ರೀತಿಯ FIR ಹಾಕಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರನ್ನು ಹೆದರಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಇದರ ಬಗ್ಗೆ ತನಿಖೆಗೆ ಸಿದ್ಧ ಇದ್ದೀವಿ. ನೀವು ಕೂಡ ತನಿಖೆ ಮಾಡಿ ಇದ್ರ ಬಗ್ಗೆ, ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಕೊಡಬೇಕು, ಯಾರು ಈ ಥರ ಅವಹೇಳನವನ್ನು ಮಾಡಿದವರ ವಿರುದ್ಧ ಪ್ರತಿಭಟನೆ ಮಾಡಿದರೋ ಅವರ ಬಗ್ಗೆ ಸುಳ್ಳು ಪ್ರಕರಣವನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಬಾರದು ಅಂತೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹವನ್ನು ಮಾಡಿದ್ದೇವೆ. ಈಗ ನಮ್ಮ 5 ವಿದ್ಯಾರ್ಥಿಗಳ ಮೇಲೆ, ಮಹಾದೇವನ್ ಅಂತೇಳಿ ನಮ್ಮ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತ, ಅವತ್ತಿನ ಹೋರಾಟದಲ್ಲಿ ಇದ್ದಂಥ ವಿದ್ಯಾರ್ಥಿ ನರೇಂದ್ರ ಅವರು, ಶಶಿ ಅಂತ ಈ ಥರದ ವಿದ್ಯಾರ್ಥಿಗಳ ಮೇಲೆ, ಅದ್ರ ಜೊತೆಗೆ ಇನ್ನೂ 25-30 ಜನ ವಿದ್ಯಾರ್ಥಿಗಳಿದ್ದರು, ಅವ್ರನ್ನ ನಾನು ಗುರುತಿಸಬಲ್ಲೆ ಅಂತ ಹೇಳುವ ರೀತಿಯಾಗಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇದು ಶುದ್ಧ ಸುಳ್ಳು ಪ್ರಕರಣ ಅನ್ನೋದಕ್ಕೆ 11ನೇ ತಾರೀಕು ಇದನ್ನು ಈ ಘಟನೆ ನಡೆದಿದೆ ಅಂತ ಆತ ಹೇಳಿದ್ದಾನೆ. ಆದರೆ ಪ್ರಕರಣ ದಾಖಲಾಗಿರುವಂಥದ್ದು 16ನೇ ತಾರೀಕು, ಅಂದರೆ 5 ದಿನಗಳ ನಂತರ. ಈತ ಹೇಳಿದ ಪ್ರಕಾರವೇ ಆ ಥರ ಬೆದರಿಕೆ ಇದೆ ಅನ್ನೋದಾಗಿದ್ದರೆ 5 ದಿನಗಳಲ್ಲಿ ಅವರಿಗೆ ಏನು ಬೇಕಾದ್ರೂ ಮಾಡ್ಬೋದಿತ್ತು. ಆದ್ದರಿಂದ ಇದು ಸುಳ್ಳು ಹೇಳಿಕೆ, ಯಾರೋ ಒಂದು ಪ್ರಚೋದನೆ ಕೊಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಯೂನಿವರ್ಸಿಟಿ ಒಳಗಡೆ ಯಾವುದೇ ರಾಜಕೀಯ ಹಸ್ತಕ್ಷೇಪ ನಡೆದೇ ಇರಲಿ, ವಿದ್ಯಾರ್ಥಿಗಳಿಗೆ ರಾಷ್ಟ್ರಾಭಿಮಾನವನ್ನು ಕುಂದಿಸುವಂಥ ಕೆಲಸವನ್ನು ಯಾವುದೇ ಒಂದು ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳು ಮಾಡಬಾರ್ದು ಅಂತ ಈ ಮೂಲಕ ಆಗ್ರಹಿಸ್ತೇವೆ ನಾವು. ಮಣಿಕಂಠ ಕಳಸ.